राज्य राजकारणद ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವುಗಳನ್ನು ಗುರುತಿಸಿ ಎಲ್ಲ ಒಂದು ಸಮಾಜಸೇವಕರು ಎಲ್ಲ ಒಂದು ಪಕ್ಷಾತೀತವಾಗಿ ಎಲ್ಲ ಒಂದು ರಾಜಕೀಯ ನಾಯಕರುಗಳು ಅವರ ಒಂದು ವಿಚಾರಧಾರೆಗಳು ಏನಿದೆ ಯಾಕೆ ರಾಜಕೀಯ ರಂಗವನ್ನ ಆಯ್ಕೆ ಮಾಡ್ಕೊಂಡ್ರು ಇದನ್ನೆಲ್ಲ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರತಕ್ಕಂತದ್ದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ 2023 ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಇವರು ಮಾಜಿ ಬೀದರ್ ಜಿಲ್ಲಾ ಅಧ್ಯಕ್ಷರು ಆಮ್ ಆದ್ಮಿ ಪಾರ್ಟಿ ಹಾಗೂ ಆಮ್ ಆದ್ಮಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಹಾಗೂ 2018 ರ ಒಂದು ಸ್ಪರ್ಧೆ ಮಾಡಿ ಪರಾಭವಗೊಂಡರೂ ಕೂಡ ಆಮ್ ಆದ್ಮಿ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿರುವವರು ಹಾಗೂ ಸುಮಾರು ವರ್ಷಗಳಿಂದ ಈ ಕ್ಷೇತ್ರದ ಯುವ ಸಮಾಜಸೇವಕರು ಶ್ರೀಯುತ ದೀಪಕ್ ಮಾಲ್ಗಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ಸರ್ ಧನ್ಯವಾದ ಈಗ ಮೊದಲನೇದಾಗಿ ದೀಪಕ್ ಅವರೇ ಸುಮಾರು ವರ್ಷಗಳಿಂದ ಒಂದು ರಾಜಕೀಯ ರಂಗವನ್ನ ಆಯ್ಕೆ ಮಾಡ್ಕೊಂಡಿದ್ರಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಕ್ ಮಾಲ್ಗಾರ್ ಅಂತ ಹೇಳಿ ನಮ್ಮ ಪ್ರಾಪರ್ ತಿಪ್ರಂ ಬಸವ ಕಲ್ಯಾಣ ನಂದು ಎಜುಕೇಶನ್ ಎಂಟೆಕ್ ಸರ್ ನಾನು ಒಂದು ಪ್ರೊಫೆಸರ್ ಆಗಿದ್ದೆ 10 ವರ್ಷ ಕಳೆದ 10 ವರ್ಷದಿಂದ ನಾನು ಪ್ರೊಫೆಸರ್ ಮಾಡಿದೆ ಅದು ಜೊತೆ ಜೊತೆ ಎಲ್ಲೋ ಒಂದು ಸಮಾಜದಲ್ಲಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಕೊರತೆ ಕಾಣ್ತಾ ಇತ್ತು ಒಳ್ಳೆಯವರು ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ ಕೇವಲ ಹಣಬಲ ಹಾಗೂ ಮಸಲ್ ಸ್ಪೋರ್ಟ್ಸ್ ಮಾತ್ರ ರಾಜಕೀಯ ಕ್ಷೇತ್ರನ ಆಯ್ಕೆ ಮಾಡ್ಕೊತಿದ್ರು ಇದರಿಂದ ನಮ್ಮ ಸಮಾಜ ದಿನ ದಿನೇ ಹದಗೆಡ್ತಾ ಹೋಗ್ತಾ ಇತ್ತು ಅದೊಂದು ವಿಚಾರದಿಂದ ಅರವಿಂದ್ ಕೇಜ್ರಿವಾಲ್ ಅವರು ಏನು ಆಮ್ ಆದ್ಮಿ ಪಕ್ಷ ಕಟ್ಟಿದ್ರು ಭ್ರಷ್ಟಾಚಾರ ವಿರುದ್ಧ ಹಾಗೂ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋ ಸಲುವಾಗಿ ಒಂದು ಒಳ್ಳೆಯ ಎಲ್ಲರಿಗೂ ಒಂದು ಜೀವನ ಕೊಡೋ ಸಲುವಾಗಿ ಆಮ್ ಆದ್ಮಿ ಪಕ್ಷ ಹೊರಕೊಂಡಿದ್ದು ನಾವೆಲ್ಲರೂ ಪ್ರೇರಣೆಯಿಂದ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದ್ವಿ ಯಾವ ತರ ದೆಹಲಿಯಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ ತೋರಿಸಿದ್ದೀವಿ ಕಳೆದ 8 ವರ್ಷದಲ್ಲಿ ಅದೇ ತರ ಆ ಕೆಲಸ ನೋಡಿ ಪಂಜಾಬ್ ಜನರು ಸಹ ಅಲ್ಲಿ ನಮಗೆ ಒಂದು ಬೆಂಬಲ ಕೊಟ್ಟಿದ್ದಾರೆ ಅಲ್ಲಿ ಸರ್ಕಾರ ಮಾಡಲಿಕ್ಕೆ ನಮಗೆ ಒಂದು ಇದು ಚಾನ್ಸ್ ಕೊಟ್ಟಿದ್ದಾರೆ ಇವಾಗ ಮುಂಬರುವ ದಿನಗಳಲ್ಲಿ ನಾವು ಕರ್ನಾಟಕದಲ್ಲಿ ಒಂದು ಒಳ್ಳೆ ಸರ್ಕಾರ ಹಾಗೂ ಒಳ್ಳೆಯ ಸರ್ಕಾರ ಒಂದು ಒಳ್ಳೆ ಆಡಳಿತ ಮಾಡೋದು ನಮ್ಮ ಗುರಿ ಏಕೆಂದರೆ ಇವಾಗಿಂದ ಪರಿಸ್ಥಿತಿ ಏನಿದೆ 75 ವರ್ಷ ಕಳೆದರೂ ಸಹ ನಮ್ಮ ಜನರಿಗೆ ಇಲ್ಲಿವರೆಗೂ ಒಂದು ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಒಳ್ಳೆಯ ಆರೋಗ್ಯ ಸೇವೆ ಕ್ಷೇತ್ರ ಒಂದು ಆರೋಗ್ಯ ಸೇವೆ ಸಿಗ್ತಾ ಇಲ್ಲ ಇದೆಲ್ಲ ಬಡ ಜನರಿಗೆ ತುಂಬಾ ಉಪಯೋಗ ಅನುಕೂಲಕಾಗಬೇಕಿದೆ ಅದರ ಸಲುವಾಗಿ ನಮ್ಮ ಉದ್ದೇಶ ಇವು ನಾನು ರಾಜಕೀಯ ಕ್ಷೇತ್ರಕ್ಕೆ ಬರೋದು ಒಂದೇ ಉದ್ದೇಶ ಏನಂದ್ರೆ ಮಸಲ್ಸ್ ಪವರ್ ಹಾಗೂ ಮನಿ ಪವರ್ ಇಲ್ಲದೇನೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬಂದು ಜನಸಾಮಾನ್ಯರ ಏಳಿಗೆಗಾಗಿ ಅವರ ಏನು ನಮ್ಮ ದೇಶದ ಏನು ಬಡ ಜನರಿದ್ದಾರೆ ಅವರಿಗೆ ಆ ಕೆಲಸ ಮಾಡೋದು ನಮ್ಮ ಗುರಿ ಖಂಡಿತ ಈಗ ಒಂದು ವಿಚಾರ ತಾವು ಒಂದು ಎಂಟೆಕ್ ಪದವೀಧರರು ಕೂಡ ಆಗಿದ್ದಿರಿ ಹೌದು ಸರ್ ಹೌದು ಸರ್ ತಾವು ಒಂದು ಒಳ್ಳೆ ಉದ್ಯೋಗವನ್ನು ಕೂಡ ಆಯ್ಕೆ ಮಾಡ್ಕೊಂಡು ಆರಾಮಾಗಿ ಇರಬಹುದಾಗಿತ್ತು ಬಟ್ ಪರ್ಟಿಕ್ಯುಲರ್ ಆಗಿ ಈ ಒಂದು ರಾಜಕೀಯ ರಂಗಕ್ಕೆ ಬಂದಿದ್ರಿ ಸೇವೆ ಮಾಡಬೇಕು ಅಂತ ತಾವು ಹೇಳಿದ್ರಿ ಹೌದು ಸರ್ ಆದ್ರೆ ಆಮ್ ಆದ್ಮಿ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅದಕ್ಕೆ ಏನು ಮುಖ್ಯ ಕಾರಣ ಸರ್ ಇವಾಗ ನೋಡಿ ನಾವು ಆಮ್ ಆದ್ಮಿ ಪಕ್ಷ ಅಂದ್ರೆ ನಾವು ಎಂಟೆಕ್ ಮುಗಿಸ್ಕೊಂಡು ನಾನು ಪ್ರೊಫೆಸರ್ ಜಾಬ್ ಮಾಡ್ತಾ ಇದ್ದೆ ಅವಾಗ ನಾವು ಇದಕ್ಕಿಂತ ಮುಂಚೆ ಜನತಾದಲ್ ನಾನು ನಮ್ಮದು ತಾಯಿಯವರು ಜನತಾದಲ್ಲಿ 2 ಟೈಮ್ಸ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಎಲ್ಲೋ ನನಗೆ ಅನಿಸ್ತು ಯಾವುದೇ ಪಕ್ಷ ಆಗಲಿ ಸರ್ ಎಲ್ಲ ದುಡ್ಡಿಂದ ಅಧಿಕಾರ ಮತ್ತೆ ಅಧಿಕಾರದಿಂದ ದುಡ್ಡು ಮಾಡುವಂತ ಸ್ಥಿತಿಗೆ ಬಂದು ತಲುಪಿದವೆ ಇದಕ್ಕಾಗಿ ನನಗೆ ಅನಿಸ್ತು ಒಂದು ಒಳ್ಳೆ ಪಕ್ಷ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಬಂದ ನಂತರ ನಮಗೆ ಅನಿಸ್ತು ಎಲ್ಲೋ ಒಂದು ಹೋಪ್ ಬಂತು ನಮಗೆ ಈ ಒಂದು ಪಕ್ಷ ನಿಜವಾಗ್ಲೂ ನಮ್ಮ ದೇಶಕ್ಕೆ ಕೆಲಸ ಮಾಡುತ್ತೆ ಅಂದಿದ ಮೇಲೆ ನಾವು ಈ ಪಕ್ಷಕ್ಕೆ ಸೇರ್ಕೊಂಡಿದೆ ಮತ್ತೆ ಪಕ್ಷಕ್ಕೆ ಸೇರ್ಕೊಂಡು ಸಹ ನನಗೆ ಏನು ಇದು ಅನಿಸಿಲ್ಲ ಯಾಕಂದ್ರೆ ಯಾವ ತರ ದೆಹಲಿಯಲ್ಲಿ ಒಂದು ಎಜುಕೇಶನ್ ಅಲ್ಲಿ ಏನು ಕ್ರಾಂತಿ ಮಾಡಿದ್ರು ಆ ಕ್ರಾಂತಿ ಆಗಲಿ ಅಥವಾ ಹೆಲ್ತ್ ಸೆಕ್ಟರ್ ಅಲ್ಲಿ ಏನು ಕ್ರಾಂತಿ ಮಾಡಿದ್ರು ಇವೆಲ್ಲ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಸೇರಕ್ಕೆ ಒಂದು ಒಳ್ಳೆ ಬೆಂಬಲ ಓಕೆ ಈಗ ಒಂದು ರಾಜಕೀಯ ರಂಗದಲ್ಲಿ ನಿಮಗೆ ಒಬ್ಬರು ಮಾರ್ಗದರ್ಶಕರು ನಿಮ್ಮ ಒಂದು ರಾಜಕೀಯ ಗುರುಗಳು ಪ್ರಸ್ತುತವಾಗಿ ತಮ್ಮ ರಾಜಕೀಯ ಗುರುಗಳು ಯಾರು ಅಂತ ತಾವು ಹೇಳಲು ಇಷ್ಟಪಡ್ತೀರಿ ಸರ್ ಇವಾಗ ರಾಜಕೀಯ ಗುರುಗಳು ಅಂದ್ರೆ ನಾವು ಹೈಸ್ಕೂಲ್ ಇದ್ದಾಗ ವಾಜಪೇಯಿ ಅವರು ನಮ್ಮ ಪ್ರೇರಣೆ ಆಗಿದ್ರು ಅವಾಗ ಪ್ರಧಾನಮಂತ್ರಿ ಆಗಿ ಅವರು ಕೆಲಸ ಮಾಡ್ತಾ ಇದ್ರು ಅವರೊಂದು ಕೆಲಸ ನೋಡಿ ಎಲ್ಲೋ ಒಂದು ರಾಜಕೀಯ ಜೀವನದಲ್ಲಿ ಬಂದ್ರೆ ನಾವು ಸಹ ಅವ್ರ ತರ ಕೆಲಸ ಮಾಡ್ಬೋದೇನೋ ಜನಗಳಿಗೆ ಅಂತ ಒಂದು ಅವ್ರ ಒಂದು ಪ್ರೇರಣೆ ಇತ್ತು
ಅದಾದ್ಮೇಲೆ 2011-12 ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಾವು ಇವಾಗ ಒಂದು ಇದು ಮಾಡ್ತೀವಿ, ಯಾಕಂದ್ರೆ ಕರೆಂಟ್ ಪೊಲಿಟಿಕಲ್ ಸಿಚುಯೇಷನ್ ಅಲ್ಲಿ ಅವರೇ ಒಂದು ವಿಥೌಟ್ ಮನಿ ಪವರ್ ವಿಥೌಟ್ ಮಸಲ್ಸ್ ಪವರ್ ಇಂದ ಸರ್ಕಾರ ನಡೆಸ್ತಿದ್ದಾರೆ. ಇದು ಒಂದು ನಂಬಿಕೆಯಿಂದ ನಾವು ಅವ್ರ ಮೇಲೆ ನಂಬಿಕೆಗೆ ಅವರಿಗೆ ನಾವು ಒಂದು ಗುರು ಅಂತಿರೋ ಮನಸ್ತೀವಿ ಸರ್. ಖಂಡಿತ ಈಗ ಪ್ರಸ್ತುತ ಒಂದು ರಾಜಕೀಯ ವಿದ್ಯಮಾನಗಳು ಕಂಡಾಗ ನೋಡಿದಾಗ ಇಲ್ಲ ಒಂದು ಕಡೆ ಒಂದು ಎಂಎಲ್ಎ ಚುನಾವಣೆಗಳಲ್ಲಿ ಪಕ್ಷದ ಒಂದು ಸ್ಟ್ರಾಂಗ್ ಆಗಿ ಪಕ್ಷ ಒಂದು ಸಂಘಟನೆ ಇರಬೇಕು ಕ್ಷೇತ್ರದಲ್ಲಿ ಇದೆಲ್ಲ ಇರದೇ ಇದ್ದಂತ ಸಂದರ್ಭದಲ್ಲಿ ಪಕ್ಷ ಯಾವ ರೀತಿ ಗೆಲುವು ಸಾಧಿಸಲು ಸಾಧ್ಯ ಆಗುತ್ತದೆ ಮತ್ತೆ ತಾವು 2018 ರಲ್ಲಿ ಸ್ಪರ್ಧೆ ಮಾಡಿದ್ರಿ ಕ್ಷೇತ್ರದಿಂದ ತದನಂತರದಲ್ಲಿ ಪಕ್ಷ ಸಂಘಟನೆ ಯಾವ ರೀತಿ ಮಾಡ್ತಾ ಇದ್ದೀರಿ ಮತ್ತೆ ಯಾವ ರೀತಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಜನಗಳು ತಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ತುಂಬಾ ಒಳ್ಳೆಯ ಪ್ರಶ್ನೆ ಸರ್ ಇದು ಕಳೆದ 2018 ರಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡಿದಾಗ ಅವಾಗ ನಮಗೂ ಒಂದು ಈ ದೊಡ್ಡ ಪ್ರಮಾಣದ ಚುನಾವಣೆ ನಮಗೆ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ ಅದಕ್ಕಾಗಿ ನಾವು ಅಲ್ಲಿ ಎಲ್ಲೋ ಬಹಳಷ್ಟು ಕಲಿತಿದ್ದೀವಿ ಅಲ್ಲಿ ಎಲ್ಲಿ ನಾವು ನಮ್ಮದು ಬೂತ್ ಮೆಂಬರ್ಸ್ ಇದ್ದಿಲ್ಲ ಬೂತ್ ಟೀಮ್ಸ್ ಇದ್ದಿಲ್ಲ ಸರ್ಕಲ್ಸ್ ಇದ್ದಿಲ್ಲ ಅದಾದಮೇಲೆ ಇವಾಗ 2023 ರಲ್ಲಿ 2018 ಚುನಾವಣೆ ಆಗಲ್ಲ ನಾವು ಸರ್ ಈ ಇದ್ರ ಮೇಲೆ ತುಂಬ ಧ್ಯಾನ ಕೊಟ್ಟಿದ್ವಿ ಬೂತ್ ಮಟ್ಟದ ನಮ್ಮದು ಗ್ರಾಸ್ ಲೆವೆಲ್ ರೂಟ್ ಅಂತ ಬೂತ್ ಮಟ್ಟದ ಪದಾಧಿಕಾರಿಗಳು ಬೂತ್ ಮಟ್ಟದ ವ್ಯಾಲಂಟಿಯರ್ಸ್ ಇದಾದಮೇಲೆ ಬ್ಲಾಕ್ ಸರ್ಕಲ್ ಈ ಥರ ಎಲ್ಲನೂ ಮಾಡ್ಕೊಂಡಿದ್ದೀವಿ ಇವಾಗ 268 ಬೂತ್ ಇದ್ದಾವೆ ನಮ್ಮ ಹತ್ರ ಮತ್ತು 50 ನಾವು ಬ್ಲಾಕ್ ಸರ್ಕಲ್ ಇವಾಗ ಮಾಡ್ಕೊಂಡಿದ್ದೀವಿ ಮತ್ತು 60 ಬ್ಲಾಕ್ಸ್ ಒಂದು ಸರ್ಕಲ್ ಮಾಡಿದ್ದೀವಿ ಇಡೀ ಒಂದು ಸರ್ಕಲ್ಲಿ 10 ಜನ ವ್ಯಾಲಂಟಿಯರ್ಸ್ ಇದ್ದಾರೆ ಮತ್ತು ಒಂದು ಬ್ಲಾಕಲ್ಲಿ 10 ಜನ ನಮ್ಮದು ಮೇನ್ ವ್ಯಾಲಂಟಿಯರ್ಸ್ ಇದ್ದಾರೆ ಹೀಗಾಗಿ ಪಕ್ಷದ ಏನು ಕಾರ್ಯಕರ್ತರಿದ್ದಾರೆ ಆಕ್ಟಿವ್ ಕಾರ್ಯಕರ್ತರು ಅದು 100-400 ಆಕ್ಟಿವ್ ಕಾರ್ಯಕರ್ತರಾಗಿದ್ದಾರೆ ಇವಾಗ ಇದರಿಂದ ನೆಕ್ಸ್ಟ್ ಹೋಗುತ್ತೆ ಬೂತ್ ಲೆವೆಲ್ ಪ್ರತಿ ಬೂತಲ್ಲಿ 5-10 ಕಾರ್ಯಕರ್ತರು ಮಾಡ್ತಾ ಇದ್ದೀವಿ ಇವಾಗ ಅದು ಕೆಲಸ ಏನು ನಡೀತಾ ಇದೆ ಒಂದು 15 ದಿವಸದಲ್ಲಿ ಅದನ್ನು ಕಂಪ್ಲೀಟ್ ಆಗುತ್ತೆ ಅಂದ್ರೆ ಟೋಟಲ್ 1000 ಜನ ಪಡೆಯ ಆಮದಿ ಪಕ್ಷದ ಬಸವಕಲ್ಯಾಣದಲ್ಲಿ ಓಕೆ ಈಗ ದೀಪಕ್ ಅವರೇ ಚುನಾವಣೆಗಳು ಬಂದಾಗ ಸ್ವಾಭಾವಿಕವಾಗಿ ಎಲ್ಲ ಒಂದು ಪಕ್ಷದವರು ಚುನಾವಣೆ ಅಭ್ಯರ್ಥಿಗಳನ್ನ ನಿಲ್ಲಿಸೋದು ಮತ್ತೆ ಕ್ಷೇತ್ರದಲ್ಲಿ ಬರುವಂತದ್ದು ಇರ್ತದೆ ಆದ್ರೆ ತಮ್ಮ ಸೇವೆಗಳು ನೋಡಿದಾಗ ಈ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತ ಜನರಿಗೆ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಸರ್ಕಾರಗಳು ಮಾಡೋದಾಗಿರ್ಬೋದು ಅವರಿಗೆ ಒಂದು ಮಾರ್ಗದರ್ಶನ ಮಾಡೋದಾಗಿರ್ಬೋದು ಅದ್ರ ಜೊತೆಗೆ ಸೇವೆ ಅಂದಾಗ ನಮ್ಮೆಲ್ಲರಿಗೂ ಕೂಡ ನೆನಪಾಗೋದು ಕೊರೋನಾ ಮಹಾಮಾರಿ ಅಂತ ಒಂದು ಸಂದರ್ಭದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಈ ಕ್ಷೇತ್ರದ ಜನರಿಗೆ ಯಾವ ರೀತಿ ಸಹಾಯ ಸರ್ಕಾರಗಳು ಮಾಡಿದಿರಿ ಈ ಕ್ಷೇತ್ರದಲ್ಲಿ ನಿಮ್ಮ ಸೇವೆಗಳು ಏನಿದೆ ನೋಡಿ ಸರ್ ಕೊರೋನಾ ಸಮಯದಲ್ಲಿ ನಾನು ಅವಾಗ ಪುಣೆಯಲ್ಲಿ ಇದ್ದೆ ಆಕ್ಚುಲಿ ಪುಣೆಯಲ್ಲಿದ್ದಾಗ ಬಹಳಷ್ಟು ಜನರು ಅಲ್ಲಿ ಸ್ಟಕ್ ಆಗಿದ್ರು ಬಹಳ ಜನರು ಆ ಸ್ಟಕ್ ಆಗಿ 25-30 ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು ಯಾಕಂದ್ರೆ ನಾನು ಫೇಸ್ಬುಕ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೀನಿ ಯಾರು ಪುಣೆ ಮುಂಬೈಲಿ ಇದ್ದಾರೆ ಅವ್ರಿಗೆ ಹೋಗಕ್ಕೆ ಯಾರು ಸಮಸ್ಯೆ ಇದ್ರೆ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಿ ಒಂದು ಜೀಪ್ ವ್ಯವಸ್ಥೆ ಆಗಲಿ ಅಥವಾ ಪರ್ಮಿಷನ್ ತೊಗೊಂಡು ವ್ಯವಸ್ಥೆ ಆಗಲಿ ಅವೆಲ್ಲ ಸರ್ ನಾನು ಮಾಡಿದ್ದೀನಿ ಮತ್ತು ಒಂದು 20-25 ಜನರು ಏನಿದ್ರು ಅಲ್ಲಿ ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಸಿಗ್ಬಿದ್ದರು ಅಂತರಿಗೆ ಬಸ್ಸು ಕಲ್ಯಾಣ ಕಳಿಸೋ ಕೆಲಸ ಆ ಸಮಯದಲ್ಲಿ ನಾನು ಮಾಡಿದ್ದೀನಿ ಮತ್ತು ನನ್ನ ಫೇಸ್ಬುಕ್ಕಲ್ಲಿ ಇದೆ ಅವ್ರದ್ದು ತುಂಬ ಥ್ಯಾಂಕ್ಸ್ ಹೇಳಿದ್ರ ಬಗ್ಗೆ ಯಾಕಂದ್ರೆ ಅವರು ಪಾಪ ಪರಿಸ್ಥಿತಿ ಭಾಳ ಕೆಟ್ಟಂತ ಸ್ಥಿತಿ ಹೋಗುತ್ತೆ ಆ ಸಮಯದಲ್ಲಿ ಯಾರು ಅವ್ರಿಗೆ ದುಡ್ಡಾಗಲಿ ಏನೋ ಯಾರು ಅಲ್ಲಿ ಪುನಃ ಅಂದ್ರೆ ಯಾರು ಒಬ್ಬರಿಗೊಬ್ರು ಇದು ಮಾಡಂಗಿಲ್ಲ ಅಂತ ಸಮಯದಲ್ಲಿ ನನ್ನ ಕೈಲ ಆದಷ್ಟು ಯಾಕಂದ್ರೆ ನಾವು ಅಷ್ಟು ದೊಡ್ಡ ವ್ಯಕ್ತಿನೂ ಇದ್ದಿಲ್ಲ ಬಟ್ ನಾನೊಂದು ಲೆಕ್ಚರರ್ ಆಗಿ ನನ್ನ ಕೈಲಿ ಎಷ್ಟಾಗುತ್ತೋ ಒಂದು 20-30 ಸಾವಿರ ಅಷ್ಟೇ ಜಾಸ್ತಿ ಏನು ಮಾಡಿಲ್ಲ ಅದರಿಂದ ನಾವು ಜನಗಳಿಗೆ ಒಂದು ಕಸ ಅಂತ ನಾನು ಸೇವೆ ಮಾಡಿದ್ದೀನಿ ಮತ್ತೆ ಇಲ್ಲಿ ಮನೆಗೆ ಸ್ವಲ್ಪ ಜನ ಬರ್ತಿದ್ರು ಆಜುಬಾಜು ಅವರಿಗೆ ನಾವು ಏನೋ ಏನು ದಿನಸಿ ಅದು ಅದೆಲ್ಲ ನಾವು ಕೊಟ್ಟಿದ್ದೀವಿ ಅದಾದ್ಮೇಲೆ ಆ್ಯಕ್ಚುಲಿ ನಮ್ಮದು ಅಪ್ಪೋರಿಗೆ ಪಾಸಿಟಿವ್ ಆಗಿದ್ಮೇಲೆ ನಾನು 2 ಮಂತ್ಸ್ ICUನಲ್ಲಿ ಇದ್ದೆ ಅವ್ರ ಜೊತೆ ಅವ್ರು ಫೈನಲಿ ಅವ್ರದ್ದು ಡೆತ್ ಆಯ್ತು ಸೋಲಾಪುರಲ್ಲಿ ಯಾಕಂದ್ರೆ ಅವ್ರದ್ದು ಅವ್ರಿಗೆ ತುಂಬ ಎಕ್ದಮ್ ಸೀವಿಯರ್ ಆಗಿದ್ದಾಗ ನಾನು ಅವ್ರ ಜೊತೆನೇ ಇರಬೇಕಾಗಿತ್ತು ಒಂದು 2 ಮಂತ್ಸ್ ನಾನು ಅವ್ರ ಜೊತೆನೇ ಕಳೆದೆ ಓಕೆ ಬಹಳ ದುಃಖಕರ ಘಟನೆ ಈಗ ಇನ್ನೊಂದು ಈ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ BJP ಒಂದು ರಾಷ್ಟ್ರೀಯ ಪ್ರಬಲ ಪಕ್ಷಗಳು ಒಂದು ಕಡೆ JDS ಇದರೆಲ್ಲ ಮಧ್ಯದಲ್ಲಿ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ 2023 ಚುನಾವಣೆಯಲ್ಲಿ ಒಂದು ಪ್ರಬಲ ಪೈಪೋಟಿ ಕೊಡಬಹುದು ಕೆಲವೊಂದು ಕಡೆ ಸ್ಥಾನಗಳು ಗೆಲ್ಬಹುದು ಅಂತ ತಮ್ಗೆ ಅನ್ಸತ್ತಾ ಸರ್ ಖಂಡಿತವಾಗಿ ಯಾಕಂದ್ರೆ ಇದು ನಾನು ಹೇಳ್ತಾ ಇಲ್ಲ ಜನಗಳು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇವಾಗ ನೋಡಿ ಜನಗಳು ಇವಾಗ ಬುದ್ಧಿವಂತ ತುಂಬಾ ಬುದ್ಧಿವಂತ ಆಗಿದ್ದಾರೆ ಜಾತಿ ಕೇವಲ ಪೆಲ ರಾಜನೀತಿಗೂ ಬರೀ ಜಾತಿ ಅಥವಾ ದುಡ್ಡಿನ ಮೇಲೆ ಅವರೊಂದು ಅಧಿಕಾರ ಮಾಡಬೇಕಂತ ಆಸೆಯಿಂದ ಎಲ್ಲ ಮಾಡಿದ್ರು ಬಟ್ ಎಲ್ಲ ಜನಗಳು ನಾನು ಎಲ್ಲ ಕಡೆ ಹೋಗಿ ಅದೇ ಜನರಿಗೆ ನಾನು ಮೊದಲು ಎಜುಕೇಟ್ ಮಾಡ್ತಾ ಇದ್ದೀನಿ ಮತ್ತೆ ಜನರು ನಮಗಿಂತ ಎಜುಕೇಟ್ ಇದ್ದಾರೆ ಅವ್ರಿಗೆ ಅಂತಿದ್ದಾರೆ
ಈ ಸಲ ನಾವು ದುಡ್ಡು ಯಾರ ಹತ್ರನು ದುಡ್ಡು ತಗೊಂಡ್ರು ನಾವು ಓಟ್ ಹಾಕೋದು ಆಮ್ ಆದ್ಮಿ ಪಕ್ಷ. ಯಾಕಂದ್ರೆ ಯಾವ ತರ ದೆಹಲಿಯಲ್ಲಿ ಕೆಲಸ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ, ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀವಿ, ಅದು ಕೆಲಸ ಇಲ್ಲೇ ಆಗ್ತಾ ಇಲ್ಲ ಅಂತ ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೂ ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ಮಕ್ಕಳು ಮುಂದೆ ಡಾಕ್ಟರ್ ಇಂಜಿನಿಯರ್ ಸಿಗಬೇಕು. 500 ಕೊಟ್ಟರೆ ಇವತ್ತು ಬರುತ್ತೆ, ನಾಳೆ ಒಂದೇ ದಿವಸ ಖಾಲಿಯಾಗುತ್ತೆ, ಎಲ್ರಿಗೂ ಗೊತ್ತಾಗಿದೆ. ಅದಕ್ಕೆ ನನಗೆ ಅನಿಸುತ್ತೆ 100% ಆಮ್ ಆದ್ಮಿ ಪಕ್ಷದ ಒಲವು ಬಹಳ ಇದೆ. ಸ್ವಲ್ಪ ದೆಹಲಿಯಿಂದ ಅರವಿಂದ್ ಕೇಜ್ರಿವಾಲ್ ಅವರು ಎಲ್ಲ ಕಡೆ ರ್ಯಾಲಿ ಮಾಡಿದ್ರೆ 100% ನಾನು ಹೇಳ್ತೀನಿ ಎಲ್ಲ ಕಡೆ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ. ಈಗ ತಾವು ಹೇಳಿದ್ರೆ ಗೆದ್ದೇ ಗೆಲ್ತೀವಿ. ಈಗ ನಿಮ್ದು ಒಂದು ಲೋಕಲ್ ಬಾಡಿಗಳಲ್ಲಿ ಏನು ಅಭ್ಯರ್ಥಿಗಳು ಯಾರು ಗೆದ್ದಿಲ್ಲ, ವಿಧಾನಸಭೆ 2018 ಚುನಾವಣೆಯಲ್ಲಿ ಕೂಡ ಇಲ್ಲ, ಜಿಲ್ಲಾ ಪಂಚಾಯತಿಗಳಂದ್ರೆ ಲೋಕಲ್ ಬಾಡೀಸ್ಗಳಲ್ಲಿ ಏನು ಇಲ್ಲ ನಿಮ್ದು, ಬಟ್ ಹೆಂಗೆ ಸರ್ ಹೆಂಗೆ ಸಾಧ್ಯ ಆಗ್ಬೋದು ಇದು? ಸರ್ ಇವಾಗ ನೋಡಿ, ಲೋಕಲ್ ಬಾಡಿಯಲ್ಲಿ ನಂದ ನೇತೃತ್ವದಲ್ಲಿ 2021 ಸೆಕೆಂಡ್ ವೇವಿನ ಕೋವಿಡ್ ಇತ್ತು. ಬೀದರಿಂದ ಒಂದು ನಗರಸಭೆ ನಂದ ನೇತೃತ್ವದಲ್ಲಿ ನಾವು ಗೆಲ್ಲಿಸಿದ್ವಿ. ಬೀದರಿಂದ ಒಬ್ಬ CMC ಮೆಂಬರ್ ಇದ್ದಾರೆ. ಅದಾದ್ಮೇಲೆ ಸಾಕಷ್ಟು ಅಂದರೆ ನಮ್ಮದು ಗ್ರಾಮ ಪಂಚಾಯತ್ ಸದಸ್ಯರು ಬೆಂಬಲಿತ ಇದ್ದರು, ಅದನ್ನು ಪಕ್ಷದಿಂದ ಬರಲ್ಲ ಬೆಂಬಲಿತ ಇದ್ದರು. ಆದ್ರೂ ಸಹ ನಾವು ನಮ್ದು ಏನು ವರ್ಕ್ ಇದೆ ನಾವು ಗ್ರೌಂಡ್ ಲೆವೆಲ್ ಮೇಲೆ MLA ಲೆವೆಲ್ ನಾವು ಎಲ್ಲ ವರ್ಕ್ ಮಾಡಿದ್ದೀವಿ. ಯಾಕೆಂದರೆ ಲಾಸ್ಟು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪಕ್ಷ ಸ್ಪರ್ಧೆ ಮಾಡಿಲ್ಲ. ಇನ್ ಕೇಸ್ ಸ್ಪರ್ಧೆ ಮಾಡಿದರೆ 100% ನಾವು ಕೆಲವು ಸ್ಥಾನದಲ್ಲಿ ನಾವು ಗೆಲ್ತಾ ಇದ್ದೀವಿ. ಆದರೆ ಲಾಸ್ಟ್ ಟೈಮಲ್ಲಿ JDP TPS ನಾವು ಸ್ಪರ್ಧೆ ಮಾಡಿಲ್ಲ. ಫಸ್ಟ್ ನಾವು ಸ್ಪರ್ಧೆ ಮಾಡಿದ್ದು ಬೀದರ್ ನಗರಸಭಾ, ಆಮೇಲೆ ಬಿಜಾಪುರಲ್ಲಿ. ನಾವು ಬೀದರಲ್ಲಿ ಫಸ್ಟ್ 1 ಗೆದ್ದೀವಿ, ಬೇರೆ ಸೀಟಲ್ಲಿ ತುಂಬ ಒಳ್ಳೆಯ ವೋಟ್ ಬಂದವು. ಅದಲ್ಲದೆ ಸರ್ ನಾವು 3-4 ಇದೇ ಗ್ರಾಮ 120 ಹಳ್ಳಿ ಮತ್ತು ಇವೇನು ಹುಬ್ಳಿ ದೇವಿ ಆರು ಹುಬ್ಳಿ ಎಲ್ಲ ಹೋಗಿ ಎಲ್ಲ ಕಡೆ ನಾವು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಒಳ್ಳೆ ಒಳ್ಳೆ ಜನನೂ ತೋಗ್ತಾ ಇದ್ದೀವಿ. ಅಂದರೆ ಯಾರಿಗೆ ದುಡ್ಡಿನ ಆಸೆ ಇರಬಾರ್ದು, ಯಾರಿಗೆ ಅಂದರೆ ಹಿಂಗೆ ಏನಾದರೂ ಒಂದು ಆಸೆ ಇಕ್ಕಿ ಬರ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ರಾಜಕೀಯದಲ್ಲಿ ಆಸೆ ಇರಬೇಕು. ಎಂಥ ಆಸೆ ಇರಬೇಕಂದ್ರೆ ಲಾಂಗ್ ಟರ್ಮ್ ಆಸೆ ಇರಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಹೆಲ್ತ್ ಸೆಕ್ಟರ್ ಸಿಗಬೇಕು, ಹೆಲ್ತ್ ಸೇವಾ ಸಿಗಬೇಕು. ಇದೆಲ್ಲ ಹೇಳೋದು ಎಲ್ಲ ಜನಗಳು ಎಜುಕೇಟ್ ಮಾಡ್ತಾ ಇದ್ದೀನಿ. ಈ ಒಂದು ಎಜುಕೇಟ್ ಮಾಡಿದ ಏನಾಗಿದೆ, ಒಂದು ಏನೋ ನಂಬಲ್ ಅಂತಿದ್ರು ಇಲ್ಲ ದುಡ್ಡಿಂದನೇ ಆಗತ್ತೆ ಅಂತೇಳಿ, ಬಟ್ ಅದು ನಾನು ಉಲ್ಟಾ ಮಾಡಂತೂ ನಿಸಾತ ಗ್ಯಾರಂಟಿ ಸರ್. ಓಕೆ, ಈಗ ಎಲ್ಲ ಒಂದು ಪಕ್ಷಗಳು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಸಂಕಲ್ಪ ಯಾತ್ರವನ್ನು ಮಾಡ್ತಾ ಇದೆ, ತಮಗೂ ಗೊತ್ತಿದೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಪ್ರಜಾಧ್ವನಿ ಯಾತ್ರೆ, JDS ಕೂಡ ಒಂದು ಪಂಚರತ್ನ ರಥಯಾತ್ರೆ ಅಂತ ಮಾಡ್ತಾ ಇದೆ. ಬಟ್ ಆಮ್ ಆದ್ಮಿ ಪಕ್ಷ ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಆಕ್ಟಿವಿಟಿ ಮಾಡ್ತಾ ಇಲ್ಲ, ಅಥವಾ ಏನು ಪ್ರಣಾಳಿಕೆಗಳು ಕೂಡ ಇನ್ನು ಬಿಡುಗಡೆ ಮಾಡಿಲ್ಲ, ಏನಿದಕ್ಕೆ ಕಾರಣ? ಇಲ್ಲ ಸರ್, ಪ್ರಣಾಳಿಕೆ ನಾವು ಜನರಿಂದಾನೇ ತಗೋತಾ ಇದ್ದೀವಿ. ಒಂದೆರಡು ಮೂರು ದಿವಸದಲ್ಲಿ ಅದು ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ. ಮತ್ತೆ ನೀವು ಮೊನ್ನೆ 4 March ನಮ್ದು ಅರವಿಂದ್ ಕೇಜ್ರಿವಾಲ್ ಅವರು ದಾವಣಗೆರೆಗೆ ಬಂದಿದ್ರು, ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ರ್ಯಾಲಿ ಮಾಡಿದ್ರು. ಅದು ರ್ಯಾಲಿ ಇಲ್ಲ ಅಂದ್ರೆ ಕಾರ್ಯಕರ್ತ ಸಮಾವೇಶ, ಅಲ್ಲಿ ಯಾರು ಪಬ್ಲಿಕ್ ಇರಲಿಲ್ಲ. ಪ್ರತಿ ಬೂತ್ ಕಾರ್ಯಕರ್ತರು ಏನಿದ್ದಾರೆ, ಬೂತ್ ಸರ್ಕಲ್ ಮತ್ತೆ ಬ್ಲಾಕ್ ಕಾರ್ಯಕರ್ತರು ಏನಿದ್ದಾರೆ, ಅವ್ರದ್ದೊಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಾಗಿ 25,000 ಜನರು ಸರ್ ಕರ್ನಾಟಕದಲ್ಲಿ. ಅದರಲ್ಲಿ ಯಾರು ಕಾಮನ್ ಜನ ಯಾರು ಇರಲಿ, ಎಲ್ಲರ ಪಕ್ಷದ ಒಂದು ಪದಾಧಿಕಾರಿಗಳೇ. ಇಷ್ಟು ದೊಡ್ಡ ರ್ಯಾಲಿನೂ ಮಾಡಿದೀವಿ. ಇವಾಗ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಬಸವಕಲ್ಯಾಣ ಆಗಲಿ ಮತ್ತೆ ಗುಲ್ಬರ್ಗ ಆಗಲಿ ಬರುವಂತ ಚಾನ್ಸಸ್ ಇದಾವೆ. ಅದಲ್ಲದೆ ಸರ್ ನಾನು ವೈಯಕ್ತಿಕವಾಗಿ ಬಸವಕಲ್ಯಾಣದಲ್ಲಿ November 26 ನಾವು 200 ಕಿಲೋಮೀಟರ್ ನಾವು ರ್ಯಾಲಿ ಮಾಡಿದ್ವಿ, ಅಂದರೆ ಪದಯಾತ್ರೆ ಮಾಡಿದ್ದೀವಿ. ಆ ಪದಯಾತ್ರೆ ನಾವು ಬಸವಕಲ್ಯಾಣದ ಸ್ಟಾರ್ಟ್ ಮಾಡಿ ಈ ಕಡೆ ಎಲ್ಲ ಹಳ್ಳಿ ಮುಖಾಂತರ ಹೋಗಿ ಫೈನಲಿ ಎಂಡ್ ಬಸವಕಲ್ಯಾಣ ಅಂದರೆ ನಮ್ದು ಅಸೆಂಬ್ಲಿ. ಇದರಲ್ಲಿ 41 ಗ್ರಾಮಗಳು ನಾವು ಪಾದಯಾತ್ರೆ ಮುಖಾಂತರ ಭೇಟಿ ಕೊಟ್ಟು ರಾತ್ರಿ ಎಲ್ಲ ಅವರಿಗೆಲ್ಲ ನಮ್ಮ ಶ್ರಮ ಉದ್ದೇಶ ಏನು, ನಮ್ಮ ಸರ್ಕಾರ ಉದ್ದೇಶ ಎಲ್ಲ ಜನಗಳಿಗೆ ತಿಳುವಳಿಕೆ ಮಾಡಿಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಆಲ್ ಅಂದ್ರೆ ನಮ್ದು ಕ್ಷೇತ್ರದಿಂದ ನಾವು ಒಂದು ಪ್ರಬಲ ಆಗಿದ್ದೀವಿ ಬಸವಕಲ್ಯಾಣದಲ್ಲಿ. ಓಕೆ, ಈಗ ತಾವು ಹೇಳಿದ್ರಿ ಜನಗಳಿಂದ ಪ್ರಣಾಳಿಕೆಗಳು ಕಲೆಕ್ಟ್ ಮಾಡ್ತಾ ಇದೀವಿ ಅಂತ. ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಾಭಾವಿಕವಾಗಿ ಏನಾಗಿದೆ, ಸಾಮೂಹಿಕ ಬೇಡಿಕೆಗಳು ಕಡಿಮೆ, ವೈಯಕ್ತಿಕ ಬೇಡಿಕೆಗಳು ಜಾಸ್ತಿ ಅಂತ ಇದ್ದ ಸಂದರ್ಭದಲ್ಲಿ ಅದು ಪಬ್ಲಿಕ್ ಹೇಳಿದಂತ ಪ್ರತಿಯೊಂದು ಬೇಡಿಕೆಗಳು ಹೆಂಗೆ ಈಡೇರಿಸಕ್ಕೆ ಸಾಧ್ಯ ಆಗ್ಬೋದು? ಇಲ್ಲ ಸರ್, ನಾವು ಏನ್ ಮಾಡ್ತಾ ಇದ್ವಿ, ಸ್ವಲ್ಪ ಅಲ್ಲ ಅವ್ರದ್ದೆಲ್ಲ ಏನೇನಿದೆ ಎಲ್ಲ ಒಂದು ಕಲೆಕ್ಷನ್ ಮಾಡ್ತಾ ಇದ್ದೀವಿ. ಕಲೆಕ್ಷನ್ಗೆ ಕಾಮನ್ ಏನು ಜಾಸ್ತಿ ಜನದ ಏನು ಕಾಮನ್ ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಪ್ರಣಾಳಿಕೆಯಲ್ಲಿ ಹಾಕ್ತೀವಿ. ಏಕೆಂದ್ರೆ ಈಗ 1,000 ಜನ 1,000 ಇರ್ತಾವೆ, ಅದರಲ್ಲಿ ಕಾಮನ್ ಏನಿದೆ ಅಂತದೊಂದು ನಾವು ಒಂದು ಪ್ರಣಾಳಿಕೆಯಲ್ಲಿ ಹಾಕುವಂತ ಕೃಷಿ ಪ್ರಯತ್ನ ನಾವು ಮಾಡ್ತೀವಿ ಸರ್. ಖಂಡಿತ, ಈಗ ಒಂದು ಬಸವ ಕಲ್ಯಾಣ ಮತದಾರ ಬಾಂಧವರು ತಮ್ಮನ್ನ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ತಮ್ಮನ್ನ ಮತ್ತೆ ಆಮ್ ಆದ್ಮಿ ಪಕ್ಷಕ್ಕೆ ಈ ರಾಜ್ಯದ ಜನ ಯಾಕೆ ಓಟ್ ಕೊಡಬೇಕು, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ತಾವು ಹೇಳಲು ಇಷ್ಟಪಡ್ತೀವಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಬಸವ ಕಲ್ಯಾಣ ಮತ ಬಾಂಧವರಲ್ಲಿ ಒಂದು ನನ್ನ ಮನವಿಯೇನಿದೆ, ಆಮ್ ಆದ್ಮಿ ಪಕ್ಷ ಏನಿದೆ ಈ ಸಲ 2023 ನೀವು ಖಂಡಿತ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಓಟ್ ಹಾಕಿ ಮಾಡ್ಬೇಕು. ಯಾಕಂದ್ರೆ ಪರ್ಯಾಯ ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾವುದೇ ತರಹದ ಪರ್ಯಾಯ ರಾಜಕೀಯ ವ್ಯವಸ್ಥೆ ಇರಲಿಲ್ಲ. GDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, 75 ಯಾವ ತರ ಸರ್ಕಾರ ಮಾಡಿದ್ದೇವೆ. ಕೇವಲ MLA ಬದಲಾವಣೆ ಆಗ್ತಾರೆ, ಕೇವಲ ಸರ್ಕಾರ ಬದಲಾವಣೆ ಆಗ್ತಾರೆ, ಆದರೆ ಜನರ ಜೀವನದಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ. ಯಾವ ತರ ನಾವು
ದೆಹಲಿಯಲ್ಲಿ ಒಂದು ಜನರ ಜೀವನದಲ್ಲಿ ಬದಲಾವಣೆ ಮಾಡಿದೀವಿ ಪಂಜಾಬಲ್ಲಿ ನಾವು ಮಾಡ್ತಾ ಇದೀವಿ ಅದೇ ತರ ಕರ್ನಾಟಕದಲ್ಲಿ ಮಾಡೋ ಸಲುವಾಗಿ ಈ ಸಲ ದಯಮಾಡಿ ಆಮ್ ಆದ್ಮಿ ಪಕ್ಷಕ್ಕೆ ಹಾಗೂ ನನಗೆ ಬಸವ ಕಲ್ಯಾಣದಲ್ಲಿ ನೀವು ಆಶೀರ್ವಾದ ಮಾಡಿದರೆ 100% ಯಾವ ತರ ಎಂಎಲ್ಎ ಒಂದು ಸರ್ಕಾರ ಯಾವ ತರ ಕೆಲಸ ಮಾಡುತ್ತೆ ಮತ್ತೆ ಒಂದು ಒಳ್ಳೆ ಸರ್ಕಾರ ಬಂದಿದ ಮೇಲೆ ಯಾವ ತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅಂತ ನಾವು ಖಂಡಿತ ನಿಮಗೆ ತೋರಿಸ್ತೀವಿ ಇದು ಇದೊಂದು ನಮ್ಮದು ಒಂದು ರಿಕ್ವೆಸ್ಟ್ ಇದೆ ದಯಮಾಡಿ ಒಂದು ಸಲ ಒಂದು ಚಾನ್ಸ್ ಅರವಿಂದ್ ಕೇಜ್ರಿವಾಲ್ ಅಂಡ್ ಒಂದು ಚಾನ್ಸ್ ಟು ಆಮ್ ಆದ್ಮಿ ಪಾರ್ಟಿ ಓಕೆ ಸರಿಗ ಈ ಒಂದು ತಾವು ಹೇಳ ಈಗಿನ ಒಂದು ರಾಜಕೀಯದಲ್ಲಿ ಒಂದು ಹಣಬಲ ಒಂದು ಜನಬಲ ಒಂದು ತೋಳ್ಬಲ ತಾವು ಈಗಾಗಲೇ ಎರಡು ಬಲದ ಬಗ್ಗೆ ಮಾತಾಡಿದ್ದೀರಿ ತಾವು ಯಾವ ಬಲದ ಆಧಾರದ ಮೇಲೆ ಬರ್ತಾ ಇದ್ದೀರಿ ಅಂತ ರಾಜಕೀಯಕ್ಕೆ ನೋಡಿ ಸರ್ ನಮ್ದು ಒಂದೇ ಬಲದ ನಮ್ಮ ಪಕ್ಷದ ಅಂದ್ರೆ ತ್ರೀ ಸಿ ಮೇಲೆ ಕೆಲಸ ಮಾಡ್ತೀವಿ ಕರಪ್ಷನ್ ಲೆಸ್ ಅಂದ್ರೆ ಕರಪ್ಷನ್ ಇರಬಾರ್ದು ಕಮ್ಯುನಿಸಮ್ ಇರಬಾರ್ದು ಮತ್ತೆ ಕ್ರಿಮಿನಲ್ ಇರಬಾರ್ದು ಇವು ಮೂರ್ ಸಿ ಮೇಲೆ ನಾವು ಕೆಲಸ ಮಾಡ್ತೀವಿ ಇವು ಮೂರ್ ಸಿ ಅಂದ್ರೆ ಇವು ಬಹಳಷ್ಟು ಜನ ಅಂದ್ರೆ ಇವು ತಗೊಂಡ್ ನೀವು ಸಕ್ಸಸ್ ಆಗ್ಲಕ್ ಪಾಸಿಬಲ್ ಇಲ್ಲ ಮತ್ ಪಾಸಿಬಲ್ ಆದ್ರೂ ನಿಮ್ಗೆ ಸರ್ಕಾರ ನಡೆಸಲಕ್ ಪಾಸಿಬಲ್ ಇಲ್ಲ ಅಂತಾರೆ ಏಕೆಂದ್ರೆ ನಾವು ಅವ್ರಿಗೆ ಅಂತೀವಿ ಇದೇ ಇವೇ ಫಾರ್ಮುಲ ಇಟ್ಕೊಂಡು ನಾವು ದೆಹಲಿನೂ ಗೆದ್ದಿದೀವಿ ಮತ್ತು ಪಂಜಾಬಲ್ಲೂ ಗೆದ್ದಿದೀವಿ ನಾವು ಸರ್ ಮನಸ್ಸು ಮಾಡಿದ್ರೆ ಇವಾಗೂ ನಮ್ಮ ಪಕ್ಷದಲ್ಲಿ ದುಡ್ಡಿಲ್ಲ ನಾವು ಮನಸ್ಸು ಮಾಡಿದ್ರೆ 1% ಕಮಿಷನ್ ಮಾಡಿದ್ರೆ ಪಂಜಾಬ್ ಬಜೆಟ್ 1 ಲಕ್ಷ ಕೋಟಿ ದೆಹಲಿ ಬಜೆಟ್ 75,000 1% ಕೊಡಿದ್ರೆ ಸಾಕಷ್ಟು ಕೋಟಿ ದುಡ್ಡು ಆಗ್ತವೆ ನಾವು ಪಕ್ಷ ಯಾವ ತರ ಬೇಕು ಯಾವ ತರ ಇದು ಮಾಡ್ಬೋದು ಬಟ್ ನಾವು ಭ್ರಷ್ಟಾಚಾರದಲ್ಲಿ 0 ಟಾಲರೆನ್ಸ್ ಇದೆ ಸಮುದ್ರ ಏಕೆಂದ್ರೆ ನೀವು ಪಂಜಾಬಲ್ಲಿ ನೀವು ನೋಡಿರ್ಬೋದು 1% ಕೇಳಿದ್ರು ಯಾರು ಒಬ್ಬ ಆರೋಗ್ಯ ಮಂತ್ರಿ ಆ ಪರ್ಸೆಂಟ್ ಕೇಳಿದ್ರೆ ಯಾರಿಗೋದು ನ್ಯೂಸ್ ಗೊತ್ತಿರಲಿಲ್ಲ ಮುಖ್ಯಮಂತ್ರಿ ಗೊತ್ತಾಗಿದ್ದಾಗ ಅವ್ರು ಸ್ವತಃ ಅವ್ರಿಗೆ ಕರೆಸಿ ಅವ್ರ ಮೇಲೆ ಪೊಲೀಸ್ ಕೇಸ್ ಮಾಡಿ ಅವ್ರದ್ದು ರಾಜೀನಾಮೆ ತಗೊಂಡ್ರು ಬೇರೆ ಪಕ್ಷದ ಅಲ್ಲದು ಕಾಮನ್ ಅದು ಏನೂ ಆಗಲ್ಲ ಅದು ಮುಚ್ಚಾಗ್ತಾರೆ ಅದೇ ನಮ್ಮಲ್ಲಿ ಒಂದು ಕಂಡೀಷನ್ ಇದೆ ನಾವು ಬಂದಿದ್ವಿ ಅದೇ ಸಲುವಾಗಿ ಭ್ರಷ್ಟಾಚಾರ ಮುಕ್ತ ಮಾಡೋ ಸಲುವಾಗಿ ಮತ್ತು ನಮ್ಮಲ್ಲಿ ಭ್ರಷ್ಟಾಚಾರ ಮಾಡೋಂಥ ಮಾತಿಲ್ಲ ಒಂದೇ ಇದು ಭ್ರಷ್ಟಾಚಾರ ಮುಕ್ತ ಮಾಡೋದೇ ನಮ್ಮ ಗುರಿ ಸರ್ ಇದರಿಂದ ಜನರು ಸಾಕಷ್ಟು ಬೇಸತ್ತು ಹೋಗಿದೆ ನೀವು ಯಾವುದೇ ಆಫೀಸಲ್ಲಿ ಹೋಗಿ ಅದಕ್ಕೇನಂದ್ರೆ ನಾವು ಬ್ರೋಕರ್ ಬ್ರೋಕರ್ ಇಲ್ಲದೇ ಯಾವುದೇ ತರ ಕೆಲಸ ಯಾವುದೇ ಆಫೀಸಲ್ಲಿ ಆಗ್ತಾ ಇಲ್ಲ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ ಬ್ರೋಕರ್ ಮಧ್ಯಮ ಮಾಡಿದ್ರೆ ಹೋದ್ರೆ ಮಾತ್ರ ಕೆಲಸ ಆಗ್ತಾ ಇದೆ ಅದು ಒಂದು ಫ್ರೀ ಆಗುವಂತ ಕೆಲಸ ನಿಮ್ಗೆ 4-5,000 ರೂಪಾಯಿ ಕೊಡಬೇಕು ಒಂದು ಮನೆ ಪರ್ಮಿಷನ್ ತಗೋಬೇಕಾದ್ರೆ 35-40,000 ರೂಪಾಯಿ ಕೊಡಬೇಕು ಕೆ ಬಿ ಹೋಗ್ಬೇಕಾದ್ರೆ ಅದಕ್ಕೂ ಪರ್ಮಿಷನ್ ತಗೋಬೇಕು ದುಡ್ಡು ಕೊಡಬೇಕು ಹಿಂಗಾಗಿ ಎಲ್ಲ ಕಡೆ ಜನರು ಬೇಸತ್ತು ಹೋಗಿದ್ದಾರೆ ಅದಕ್ಕೆ ಎಲ್ಲೋ ಅವ್ರಿಗೂ ಒಂದು ಹೋಪ್ ಇದೆ ಆಮ್ ಆದ್ಮಿ ಪಕ್ಷ ಬಂದಿದ ಮೇಲೆ ನಮಗೂ ಒಂದು ಒಳ್ಳೆಯ ಸರ್ಕಾರ ಸಿಗತ್ತೆ ಅಂದ್ರೆ ಒಳ್ಳೆ ಆಡಳಿತ ಸಿಗತ್ತೆ ಈ ಒಂದು ಇದ್ರ ಮೇಲೆ ಭರವಸೆ ಮೇಲೆ ನಾವು ಬರ್ತಾ ಹೋಗ್ತಾ ಇದೀವಿ ಮತ್ತೆ ನಾವು ನಮ್ಮದೇ ಗ್ರೌಂಡ್ ಅಲ್ಲಿ ನಾವು ಆಡ್ತೀವಿ ಫುಟ್ಬಾಲ್ ನಾವು ಬೇರೆ ಗ್ರೌಂಡ್ ಮೇಲೆ ಹೋಗಿ ನಾವು ಫುಟ್ಬಾಲ್ ಆಡಂಗೆ ನಾವು ಇಚ್ಛೆ ಪಡಂಗಿಲ್ಲ ಅಂದ್ರೆ ನಮ್ಮ ಗ್ರೌಂಡ್ ಇದೆ ಎಜುಕೇಶನ್ ಹೆಲ್ತ್ ಮತ್ತು ಕರಪ್ಷನ್ ಫ್ರೀ ಅವ್ರ ಗ್ರೌಂಡ್ ಇದೆ ನೀವು ಅಂದಂಗೆ ಮಸಲ್ಸ್ ಪವರ್ ಮನಿ ಪವರ್ ಮತ್ತೊಂದು ರಾಜಕೀಯ ಪವರ್ ಸೊ ನಾವು ನಮ್ಮ ಗ್ರೌಂಡ್ ಅಲ್ಲಿ ಇದ್ದು ನಾವು ಆಟ ಆಡ್ಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಅದರಲ್ಲಿ ಸಕ್ಸಸ್ ಆಯ್ತೀವಿ ಅಂತ ನಮ್ಮ 100% ಭರವಸೆ ಸರ್ ಈಗ ಒಂದು ಮುಂದಿನ ದಿನಗಳಲ್ಲಿ ಪಕ್ಷ ನಿಮ್ಗೆ ಒಂದು ಅವಕಾಶ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಒಂದು ವೇಳೆ ಜನರು ಇಲ್ಲಿಯ ಒಂದು ಜನರು ನಿಮ್ಗೆ ಒಂದು ವೇಳೆ ಒಂದು ಅವಕಾಶ ಕೊಟ್ರೆ ಅಂತ ಅನ್ಕೊಳ್ಳೋಣ ಈ ಕ್ಷೇತ್ರದ ಪ್ರತಿ ತಮ್ಮಲ್ಲಿ ಇರುವಂತ ಅಭಿವೃದ್ಧಿ ವಿಚಾರಗಳು ಏನು ಯಾವ ರೀತಿ ಅಭಿವೃದ್ಧಿ ಕ್ಷೇತ್ರ ಆಗ್ಬೇಕು ಅಂತ ವಿಚಾರಗಳು ಇದೆ ತಮ್ಮದು ಮತ್ತೆ ಈಗ ಸ್ಥಳೀಯರು ಇಲ್ಲಿಯ ಒಂದು ಪಕ್ಷದ ಎಲ್ಲಾ ಒಂದು ಯಾವುದೇ ಒಂದು ಪಕ್ಷ ಆಗಿರ್ಬೋದು ಬಟ್ ಇಲ್ಲಿಯ ಸ್ಥಳೀಯ ಜನರು ಅವ್ರ ಬೇಡಿಕೆಗಳು ಏನಿದೆ ಮತ್ತೆ ಇದು ಅಣ್ಣ ಬಸವಣ್ಣವರ ಒಂದು ಕರ್ಮಭೂಮಿ ಈ ಭೂಮಿಯನ್ನ ಯಾವ ರೀತಿ ಇನ್ನು ಎತ್ತರ ಮಟ್ಟಕ್ಕೆ ಒಯ್ಬಹುದು ಅಂತ ವಿಚಾರಗಳು ಇದೆ ಈಗ ನೋಡಿ ಸರ್ ಬಸವ ಕಲ್ಯಾಣ ಜನರು ನನಗೆ ಅನ್ಸುತ್ತೆ ಈ ಸಲ ಆಮ್ ಆದ್ಮಿ ಪಕ್ಷ ನಮ್ದು ಮುಖ್ಯಮಂತ್ರಿ ಚಂದ್ರು ಹೇಳ್ತಾರೆ ಬೂದಿ ಮಿಂಚದ ಕೆಂಡ ಆ ತರ ಬಸವ ಕಲ್ಯಾಣದಲ್ಲಿ ಇದೆ ಮೇಲೆ ಬೂದಿ ಕಾಣ್ತದೆ ಒಳಗಡೆ ಒಂದು ಕೆಂಡ ಇದೆ ಅಂದ್ರೆ ಆಮ್ ಆದ್ಮಿ ಪಕ್ಷದ ಆ ತರ ನಾವೆಲ್ಲ ಗ್ರೌಂಡ್ ಮಾಡಿಕ್ಕಿದೀವಿ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಇವಾಗ ಈ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈ ಸಲ ನನಗೆ ಅನಿಸುತ್ತೆ ಬಸವ ಕಲ್ಯಾಣ ಜನರು ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಹಾಗೆ ನನಗೆ 100% ಬೆಂಬಲ ಮಾಡ್ತಾರಂತ ಒಂದು ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾನು ಈ ಸಲ ಚುನಾವಣೆಗೆ ಬರ್ತಿದ್ದೀನಿ ನಾನು ಚುನಾವಣೆ ಗೆದ್ದಮೇಲೆ ಮೊದಲನೇದಾಗಿ ಅಭಿವೃದ್ಧಿ ಅಂದರೆ ಯಾವ ಥರ ಅಂದರೆ ಸರ್ಕಾರಕ್ಕೆ ಸಾಕಷ್ಟು ಯೋಜನೆಗಳು ಬರ್ತವೆ ಆ ಯೋಜನೆಗಳು ನೋಡಿ ಒಂದು ಶಾಸಕರಾಗಿ ಒಳ್ಳೆ ಶಾಸಕರಿದ್ದರೆ 100% ಆ ಯೋಜನೆಗಳು ಕನ್ವರ್ಟ್ ಆಗ್ತವೆ ಇಲ್ಲಾಂದ್ರೆ ಏನಂದ್ರೆ 40% ಕಮಿಷನ್ ಅಲ್ಲಿ ಯೋಜನೆ ಕನ್ವರ್ಟ್ ಆಗಿದಾಗ ಅದು ಕೇವಲ ನಾವು ಹೊಸ ಹೊಸ ರೋಡ್ ಮಾಡ್ತಾ ಇದೀವಿ ಆದರೆ ಕಳೆದ 6-7 ತಿಂಗಳಲ್ಲಿ ಅದು ಹೋಗ್ತಾ ಇದೆ ಏಕೆಂದ್ರೆ ಇದಕ್ಕೆ ಮುಖ್ಯ ಕಾರಣ ಕರಪ್ಷನ್ ನಾವು ಬಂದ ಮೇಲೆ 1 ರೂಪಾಯಿ ಕರಪ್ಷನ್ ಇರೋದಿಲ್ಲ ಏನು ಜನಸಾಮಾನ್ಯ ಟ್ಯಾಕ್ಸಿಂದ ಏನು ದುಡ್ಡು ಇದಾವೆ ಅದು ಪೂರ್ತಿಯಾಗಿ ಅವರಿಗೆ ಅವ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಮತ್ತೆ ಒಂದು ಒಳ್ಳೆಯ ಶಾಸಕರು ಬಂದಾಗ ಲೋಕಲಲ್ಲಿ ಯಾವ ತರ ಒಂದು ಭ್ರಷ್ಟಾಚಾರ ನಾವು ತಡೆಗಟ್ಟರು ಪೂರ್ತಿ ಪ್ರಮಾಣದ ಅಧಿಕಾರ ನಮಗಿರುತ್ತೆ ಆಫೀಸರ್ ಆಗಲಿ
ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ 30 ಆಫೀಸ್ ಆಗಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಇರುತ್ತೆ. ಒಂದು ಎಂಎಲ್ಎ ಪ್ರಮಾಣಿಕ ಇದ್ದಂದ್ರೆ ಇಡೀ ಬಸವಕಲೆ ಒಂದು ತಾಲೂಕು ಪ್ರಮಾಣಿಕ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ನಮ್ಮ ಅಡಿ ಮಾಡ್ತೀನಿ, ಎಲ್ಲೂ ಸಹ 1 ರೂಪಾಯಿ ದುಡ್ಡು ಇಲ್ಲದೆ ನಿಮ್ಗೆ ಎಲ್ಲರೂ ಕೆಲಸ ಆಗುತ್ತೆ, ಇದು ನಮ್ಮದು ಉದ್ದೇಶ. ಇದು ಆದಮೇಲೆ ಮತ್ತೊಂದು ಡೆವಲಪ್ಮೆಂಟ್, ಮತ್ತೊಂದು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರು. ಮತ್ತು ಈ ನಿಮ್ಮದು ಯೋಜನೆ, ಯೋಜನೆ ಸರ್ ನಮ್ಮದು ನಮ್ಮ ಹತ್ರ ಭಾಳಷ್ಟು ಜನರು ಪುಣೆ ಮತ್ತು ಬೆಂಗಳೂರು ಭಾಳ ಜನ ಹೋಗ್ತಾರೆ. ಇದು ನ್ಯಾಷನಲ್ ಹೈವೇ ಇದೆ, 180 ಕಿಲೋಮೀಟರ್ ದೂರದಲ್ಲಿ ಹೈದರಾಬಾದ್ ಇದೆ, ಈ ಕಡೆಯಿಂದ 300 ಕಿಲೋಮೀಟರ್ ಸೋಲಾಪುರ ಇದೆ, ಇದು ಪುಣೆ ಇದೆ. ಇದು ಮೇನ್ ಹೈವೇಯಲ್ಲಿ ಇಂಡಸ್ಟ್ರಿ ಏರಿಯಾ ಮಾಡೋಂಥ ಒಂದು ಗುರಿ ನಂದಿದೆ. ಯಾಕೆಂದರೆ ಇಲ್ಲಿನ ಜನರು ಇಲ್ಲೇ ಕೆಲಸ ಮಾಡಬೇಕು. ಮತ್ತೆಂದರೆ ಇದು 12ನೇ ಶತಮಾನದ ಭೂಮಿ, ಇದು ವಿಶ್ವದ ಎಲ್ಲ ಜನರು ಇದೊಂದು ಪ್ರಸಿದ್ಧ ಇದು ನೋಡೋಕ್ಕೆ ಬರ್ತಾ ಇದ್ದಾರೆ. ಇದಕ್ಕೊಂದು ಒಳ್ಳೆ ಥರ ಟೂರಿಸ್ಟ್ ಪ್ಲೇಸ್ ಮಾಡಿದಾಗ ಇಲ್ಲಿರುವಂಥ ಎಲ್ಲ ವ್ಯಕ್ತಿಗೂ ಒಂದು ಜಾಬ್ ಸಿಗುತ್ತೆ, ಒಂದು ಲಾಡ್ಜಿಂಗ್ ಆಗಲಿ, ಹೋಟೆಲ್ ಆಗಲಿ, ಎಲ್ಲ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಒಂದು ಬಿಸ್ನೆಸ್ಗೆ ಒಂದು ಬೂಮ್ ಬರುತ್ತೆ. ಅದು ಅದು ನನ್ನ ಗುರಿ ಇದೆ ಸರ್. ಒಂದಂದರೆ ಇದು ಬಸವಕಲ್ಯಾಣ ಕ್ಷೇತ್ರ ಇದೆ, ಇದು ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಸ್ಥಳ. ಯಾಕೆ ನಾವು ವ್ಯಾಟಿಕನ್ ಸಿಟಿ ಅಂತೀವಿ, ಯಾವ ಥರ ನಮ್ಮ ಮೆಕ್ಕ ಮಸ್ಜಿದ್ ಇದೆ ಮೆಕ್ಕ ಅಂತೀವಿ, ಅದೇ ಥರ ಇಲ್ಲಿ ಲಿಂಗಾಯತರಿಗೆ ಒಂದು ಬಸವ ಕಲ್ಯಾಣ ಅಂದರೆ ಎಲ್ಲರೂ ಇಲ್ಲಿ ಬಂದಿದ ಮೇಲೆ ಒಂದು ಅಭಿವೃದ್ಧಿ ಒಳ್ಳೆಯದಾಗಿದ ಮೇಲೇ ಇಲ್ಲಿ ಎಲ್ಲರೂ ಬರ್ತಾರೆ. ಎಲ್ಲರೂ ಟೂರಿಸ್ಟ್ ಪ್ಲೇಸ್ ಆಗಿದ ಮೇಲೆ ಇದು ಎಲ್ಲರದು ಇದು ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಮತ್ತು ನಾವು ಖಂಡಿತವಾಗೂ ಇದರಲ್ಲೂ ಮಾಡ್ತೀವಿ. ಈಗ ಈ ಒಂದು ಈ ತಾಲೂಕಿನಲ್ಲಿ 3 ಪಕ್ಷದ ಒಂದು ಘಟಾನುಘಟಿ ನಾಯಕರುಗಳ ಮಧ್ಯದಲ್ಲಿ ತಾವು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಬಹುದು, ಪ್ರಬಲ ಪೈಪೋಟಿ ಕೊಡಬಹುದು ಅವರಿಗೆ ಅಂತ ಅನ್ಸುತ್ತಾ ನಿಮಗೆ? ಸರ್ 100% ನಾ ಅವ್ರಿಗೆ ನಾಯಕರಂತೆ ಉಪಕುಮಾರ್ ಪೈಲ ಮಾತ್ರ. ಅವ್ರ ಹತ್ರ ನಾನು ಬಹಳಷ್ಟು ಸತ್ತ ಹೇಳಿದ್ದೀನಿ, ಅವ್ರ ಹತ್ರ ದುಡ್ಡಿದೆ, ಬಟ್ ನನ್ನ ನಾಯಕತ್ವ ಆ ಗುಣಗಳು ಯಾರ ಹತ್ರ ಇಲ್ಲ. ಕೇವಲ ದುಡ್ಡಿಂದ ಅಧಿಕಾರ, ಅಧಿಕಾರದಿಂದ ದುಡ್ಡು ಮಾಡೋಕ್ಕೆ ಇವ್ರು ಬಂದಿದ್ದಾರೆ ಹೊರತು ಜನರ ಸೇವೆ ಆಗಲಿ, ದೇಶದ ಸೇವೆ ಆಗಲಿ, ಅಥವಾ ಕಲ್ಯಾಣ ಸೇವೆ ಮಾಡೋಕ್ಕೆ ಯಾರೂ ಬಂದಿಲ್ಲ. ಅದಕ್ಕೆ ನನಗೆ ಅನ್ಸುತ್ತೆ ನಾನು ಕನ್ಸಿಡರ್ ಮಾಡೋಂಗಿಲ್ಲ, ಅವರೊಂದು ಪ್ರಾಮಾಣಿಕ ರಾಜಕೀಯ ಅವರಿಂದ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಾಮಾಣಿಕ ರಾಜಕೀಯ ಏನಿದ್ರು ನಾವು ಒಂದು ಬಲಿಷ್ಠದಿಂದ ಬಂದಿದ್ದೀವಿ. ನನಗೆ 100% ಅನ್ನಿಸ್ತದೆ ಬಸವಕಲ್ಯಾಣ ಜನರು ಸತ ನಮಗೆ ಆಶೀರ್ವಾದ 100% ಮಾಡ್ತಾರೆ ಅಂತ ಹೇಳಿ. ಈಗ ಕೊನೆಯದಾಗಿ ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ತಮ್ಮ ಒಂದು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಏನು ಒಂದು ಸಂದೇಶವನ್ನು ಕೊಡಲು ಅಥವಾ ಏನು ಒಂದು ಮೆಸೇಜ್ ಅನ್ನು ಕೊಡಲು ತಾವು ಇಷ್ಟಪಡ್ತೀವಿ? ಇಡೀ ಬಸವ ಕಲ್ಯಾಣ ಕ್ಷೇತ್ರದ ನನ್ನ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ನನ್ನ ಬಂಧು ಮಿತ್ರರಿಗೆ ಒಂದು ನನ್ನ ಕಡೆಯಿಂದ ಒಂದು ಕಳೆದ ಮನವಿ, ಈ ಸಲ ಚುನಾವಣೆಯಲ್ಲಿ ದಯಮಾಡಿ ಯಾವುದೇ ಅಮಿಷಕ್ಕೆ ಒಳಗಾಗದೆ, ಯಾವುದೇ ಅಮಿಷಕ್ಕೆ ಒಳಗಾಗದೆ ಒಂದು ಒಳ್ಳೆ ಅಭ್ಯರ್ಥಿಗೆ ಅಂದರೆ ಆಮ್ ಆದ್ಮಿ ಪಕ್ಷದ ನನಗೆ ನೀವು ಬೆಂಬಲ ಕೊಟ್ಟಾಗ ನಿಮ್ಗೆ 100% ನಾವು ಒಂದು ಭರವಸೆ ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಮುಂದಿನ ಜೀವನದಲ್ಲಿ ಮಕ್ಕಳ ಜೀವನದ ಬದಲಾವಣೆ ಮಾಡೋದು ನನ್ನ ಗುರಿ. ಏಕೆಂದರೆ ಕೇವಲ ಚುನಾವಣೆಯಲ್ಲಿ ಕೆಲವರು ಬರ್ತಾರೆ, ದುಡ್ಡು ಕೊಡ್ತಾರೆ, ಓಟ್ ತೊಗೊಂಡು ಹೋಗ್ತಾರೆ. ಯಾವ ಥರ ಇಲ್ಲಿಗೆ ಸ್ವಲ್ಪ ಅದೊಂದು ಪಿಂಜರ ಸಿಗುತ್ತೆ, ಪಿಂಜರಲ್ಲಿ ಸ್ವಲ್ಪ ಬಿಸ್ಕೆಟ್ ಇಕ್ಕಿ ಇಕ್ಕಿದ ಮೇಲೆ ಇಲ್ಲಿ ಅದೊಂದು ಒಳಗೆ ಬರುತ್ತೆ, ಒಳಗೆ ಬಂದು ಸಿಕ್ಕಾಕೊಂಡ್ಬಿಡುತ್ತೆ. ಅದು ಅದೇ ಥರ ಎಲೆಕ್ಷನಲ್ಲಿ ಸಹ ದುಡ್ಡಿಂದ ನಿಮ್ಮ ಮತವನ್ನು ಖರೀದಿ ಮಾಡಲಿಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತಾರೆ. ದಯಮಾಡಿ ನಿಮ್ಮ ಮತವನ್ನು ಮಾರ್ಕೋಬೇಡಿ, ನಿಮ್ಮ ಮತದ ಮೌಲ್ಯ ಅಮೂಲ್ಯ ಇದೆ, ಅದು ಯಾವುದೇ ಥರ ಬೆಲೆ ಕಟ್ಟಂಗಿಲ್ಲ. ಯಾಕಂದರೆ ಅದು ಒಂದು ಮತ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಜೀವನ ಬದಲಾವಣೆ ಮಾಡುತ್ತೆ. ಅಂಥ ಮತ ನೀವು ಮಾರ್ಕೊಂಡಿದ್ದಾಗ ನೀವು ಸ್ವತಃನೇ ತನ್ನ ಮತ ತನ್ನ ಮಕ್ಕಳ ಜೀವನ ಮಾರ್ಕೊಂಡಿದ್ದಾಗ ಆಗತ್ತೆ. ಅದಕ್ಕಾಗಿ ಈ ಸಲ ದಯಮಾಡಿ ಎಂಥ ವ್ಯಕ್ತಿನೂ ಬಂದರು ಅವ ನಿಮಗೆ ದುಡ್ಡು ಕೊಟ್ಟರೆ ಅವ ಕಳ್ಳ ಅಂತಿದ್ರು, ಕಳ್ಳ ಕೇವಲ ಕಳ್ಳಿದ್ರೆ ಮಾತ್ರ ನಿಮಗೆ ದುಡ್ಡು ಕೊಡ್ತಾರೆ. ಅಂಥ ಕಳ್ಳ ವ್ಯಕ್ತಿಗಳಿಗೆ ದಯಮಾಡಿ ಈ ಸಲ ನೀವು ಆರಿಸಬೇಡಿ. ಆಮ್ ಆದ್ಮಿ ಪಕ್ಷಕ್ಕೆ ನನಗೆ ನೀವು ಬೆಂಬಲ ಮಾಡಿ 100% ಈ ಸಲ ಒಂದು ಒಳ್ಳೆ ಬದಲಾವಣೆ ನಾವು ಎಲ್ಲರೂ ಕೂಡಿ ಮಾಡೋಣ. ನಮಸ್ಕಾರ. ಖಂಡಿತ ದೀಪಕ್ ಅವರೇ, ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, 2023 ವಿಧಾನಸಭೆ ಚುನಾವಣೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ದೀಪಕ್ ಮಾಲ್ಗಾರ್ ಇವರ ಮಾತುಗಳನ್ನು, ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ WWW.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.